ಹಾಸಿಗೆ ಇದ್ದಷ್ಟೇ ಕಾಲ್ಚಾಚು ಅನ್ನೋ ಗಾದೆ ಮಾತನ್ನ ನಾವು ನೀವು ಎಲ್ಲರೂ ಕೂಡ ಕೇಳಿರ್ತೀವಿ. ಇವತ್ತು ನಾನು ಹೇಳ್ತಾ ಇರೋ ಈ ನ್ಯೂಸ್ ನಲ್ಲಿ ಬರುವ ಯುವತಿಗೆ ಈ ಗಾದೆ ಮಾತು ಸರಿಯಾಗಿ ಸೂಟ್ ಆಗುತ್ತೆ. ಆಕೆ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ತಾ ಇದ್ರೆ ಇವತ್ತು ಆರಾಮಾಗಿ ಜೀವನವನ್ನ ಮಾಡಬಹುದಾಗಿತ್ತು. ಆದ್ರೆ ಅತಿಯಾದ ಶೋಕಿ, ದುರಾಸೆ, ರೀಲ್ಸ್, ಹುಚ್ಚು ಇವೆಲ್ಲವೂ ಕೂಡ ಒಟ್ಟಿಗೆ ಸೇರಿ ಇವತ್ತು ಆಕೆಯನ್ನ ಜೈಲಿಗೆ ತಳ್ಳುವಂತೆ ಮಾಡಿದೆ. ಅಂದಹಾಗೆ ಈ ಯುವತಿಯ ಹೆಸರು ಮೋನಿಕಾ, ಜಸ್ಟ್ 24 ವರ್ಷ. ಮೂಲತಃ ಕೋಲಾರದವಳಾದ ಈಕೆ ಬೆಂಗಳೂರಿನಲ್ಲಿ ಪುಟ್ಟದೊಂದು ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ಲು. ಇಷ್ಟೇ ಆಗಿದ್ರೆ ಆಕೆ ಇವತ್ತು ಆರಾಮಾಗಿರಬಹುದಾಗಿತ್ತು. ಆದ್ರೆ ಆಕೆಗೆ ವಿಪರೀತ ಶೋಕಿ. ಶೋಕಿಗಾಗಿ ಆಕೆ ಊರ್ ತುಂಬಾ ಸಾಲ ಮಾಡ್ಕೊಂಡಿದ್ಲು. ಅನೇಕರ ಬಳಿ ಕೈ ಸಾಲವನ್ನ ಮಾಡ್ಕೊಂಡಿದ್ಲು. ಈ ಸಾಲವನ್ನ ತೀರಿಸೋದೇ ಆಕೆಗೆ ಬಹುದೊಡ್ಡ ಸಮಸ್ಯೆ ಆಗಿತ್ತು. ದಿನದಿಂದ ದಿನಕ್ಕೆ ಸಾಲಗಾರರ ಕಾಟ ಕೂಡ ಹೆಚ್ಚಾಗೋದಕ್ಕೆ ಶುರುವಾಯಿತು. ಏನ್ ಮಾಡೋದು ಅಂತ ಮೋನಿಕಾ ಹತ್ತಾರು ದಾರಿಗಳನ್ನ ಹುಡುಕೋದಕ್ಕೆ ಶುರು ಮಾಡಿದ್ಲು. ಜೊತೆಗೆ ಪ್ರತಿದಿನ ಆಕೆಯ ಶೋಕಿಗಾಗಿ ಒಂದಷ್ಟು ದುಡ್ಡು ಕೂಡ ಬೇಕಾಗಿತ್ತು. ಅಲ್ಲದೆ ಮತ್ತೊಂದು ಕಡೆ ಈಗಾಗಲೇ ಮಾಡಿಕೊಂಡಂತಹ ಸಾಲವನ್ನ ಮರುಪಾವತಿ ಮಾಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. ಸಾಲಗಾರರು ಪ್ರತಿದಿನ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ರು. ಅಂದಹಾಗೆ ಈ ಮೋನಿಕಾ ಕೆಂಗೇರಿಯ ಕೋನ ಸಂದ್ರ ಅನ್ನೋ ಏರಿಯಾದಲ್ಲಿ ವಾಸವಾಗಿದ್ಲು. ಖಾಸಗಿ ಕಂಪನಿಯಲ್ಲಿ 1 ವರ್ಷದಿಂದ ಡೇಟಾ ಎಂಟ್ರಿ ಕೆಲಸವನ್ನ ಈಕೆ ಮಾಡ್ತಾ ಇದ್ಲು. ಆದ್ರೆ ಆ ಕಂಪನಿಯಲ್ಲಿ ಸಿಗ್ತಾ ಇದ್ದಂತಹ ಸಂಬಳ ಆಕೆಗೆ ಒಂಚೂರು ಸಾಕಾಗ್ತಾ ಇರಲಿಲ್ಲ. ಆಕೆಯ ಶೋಕಿಯಿಂದಾಗಿ ಆಕೆಗೆ ಎಷ್ಟೇ ಹಣ ಇದ್ರೂ ಕೂಡ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಆಕೆ ಸಾಲ ಮಾಡ್ಕೊಂಡಿದ್ಲು. ಈಕೆ ಕೆಂಗೇರಿಯ ಕೋನ ಸಂದ್ರ ಅನ್ನೋ ಏರಿಯಾದಲ್ಲಿ ದಿವ್ಯಾ ಅನ್ನೋರ ಮನೆಯಲ್ಲಿ ವಾಸ ಇದ್ಲು. ಜಸ್ಟ್ 3 ತಿಂಗಳಿಂದ ಆಕೆ ಅಲ್ಲಿ ವಾಸ ಇದ್ಲು. 3 ತಿಂಗಳ ಹಿಂದೆ ದಿವ್ಯಾ ಅವರ ಮನೆಗೆ ಬಾಡಿಗೆಗೆ ಬಂದಿದ್ಲು. ಇನ್ನು ಬರುವಂತ ಸಂದರ್ಭದಲ್ಲಿ ಆಕೆ ಒಂದು ಸುಳ್ಳು ಹೇಳಿ ಆ ಮನೆಯನ್ನ ಪಡ್ಕೊಂಡಿರ್ತಾಳೆ. ನನಗೆ ಮದುವೆ ಆಗಿದೆ ಅಂತ ಹೇಳಿ ತನ್ನ ಪ್ರಿಯಕರನ್ನ ತೋರಿಸಿ ಇತನೇ ನನ್ನ ಗಂಡ ಅಂತ ಹೇಳಿ ಮನೆಯನ್ನ ಬಾಡಿಗೆಗೆ ಪಡ್ಕೊಂಡಿರ್ತಾಳೆ. ಆ ಬಳಿಕ ತಾನು ಒಬ್ಬಂಟಿ ಆಗಿರ್ತಾಳೆ. ಹಾಗಾಗಿ ಆಕೆಯ ಪ್ರಿಯಕರ ಮನೆಗೆ ಬಂದು ಹೋಗಿ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ವಿಪರೀತ ಸಾಲ ಮಾಡ್ಕೊಂಡಿದ್ದ ಮೋನಿಕಾಗೆ ಆ ಸಾಲವನ್ನ ತೀರಿಸೋದೇ ಬಹುದೊಡ್ಡ ಸವಾಲಾಗಿತ್ತು. ಪ್ರತಿದಿನ ಸಾಲ ಕೊಟ್ಟವರು ಕೇಳೋದಕ್ಕೆ ಶುರು ಮಾಡಿದ್ರು. ಏನ್ ಮಾಡೋದು, ಮತ್ತೆ ಸಾಲ ಮಾಡೋ ಪರಿಸ್ಥಿತಿಯಲ್ಲಿ ಮೋನಿಕಾ ಇರಲಿಲ್ಲ. ಮತ್ತೊಂದು ಕಡೆ ತನ್ನ ಪ್ರಿಯಕರನಿಗೆ ಟಾಟಾ ಏಸ್ ವಾಹನ ಖರೀದಿ ಮಾಡೋದಕ್ಕೆ ಹಣ ಕೂಡ ಬೇಕಾಗಿತ್ತು. ಒಂದ್ ಕಡೆ ಸಾಲಗಾರರ ಕಾಟ, ಇನ್ನೊಂದ್ ಕಡೆ ಪ್ರಿಯಕರನಿಗೆ ಗಾಡಿಗೆ ದುಡ್ಡು ಬೇಕು. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ಲು ಮೋನಿಕಾ. ಇದೇ ಸಂದರ್ಭದಲ್ಲಿ ಆಕೆಗೆ ಕ್ರಿಮಿನಲ್ ಐಡಿಯಾ ಒಂದು ಹೊಳೆಯುತ್ತೆ. ತನ್ನ ಮನೆಯ ಮಾಲಕಿ ಏನಿದ್ದಾಳೆ ದಿವ್ಯಾ, ಆಕೆಯ ಮೈ ಮೇಲೆ ತುಂಬಾ ಒಡವೆ ಇರೋದನ್ನ ಮೋನಿಕಾ ಗಮನಿಸಿರ್ತಾಳೆ. ಆ ಒಡವೆಯ ಮೇಲೆ ಮೋನಿಕಾ ಕಣ್ಣು ಹಾಕ್ತಾಳೆ. ಆ ಮಾಲಕಿ ದಿವ್ಯಾ ಏನಿದ್ದಾರೆ, ಅವರ ಪತಿ ಗುರುಮೂರ್ತಿ ಕೆಂಗೇರಿ ಉಪನಗರದ ಶಿವನ ಪಾಳ್ಯದಲ್ಲಿ ಒಂದು ಸಲೂನ್ ಅನ್ನ ನಡೆಸ್ತಾ ಇದ್ರು. ಇನ್ನು ದಿವ್ಯಾಳ ಅತ್ತೆ ಮಾವ ಪ್ರತಿದಿನ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾ ಇದ್ರು. ಮನೆಯಲ್ಲಿ ದಿವ್ಯಾ ಹಾಗೆ ಅವರ 2 ವರ್ಷದ ಮಗು ಮಾತ್ರ ಇದ್ರು. ದಿವ್ಯಾಳ ಆಭರಣದ ಮೇಲೆ ಮೊದಲೇ ಕಣ್ಣು ಹಾಕಿದ್ದಂತಹ ಮೋನಿಕಾ 10 ಮೇ ಅವರ ಮನೆಗೆ ಬರ್ತಾಳೆ. ಮಹಿಳೆಯ ಹಿಂಬದಿಯಿಂದ ಬಂದು ಕುತ್ತಿಗೆಯನ್ನ ಹಿಸುಕಿ ಕೊಲೆ ಮಾಡಿ ಆ 30 ಗ್ರಾಂ ಚಿನ್ನದ ಸರ ಆಕೆಯ ಕತ್ತಲೇನಿತ್ತು ಅದನ್ನ ಪಡ್ಕೊಂಡು ಎಸ್ಕೇಪ್ ಆಗ್ತಾಳೆ. ತನಿಖೆ ನಡೆಸಿದ ಪೊಲೀಸರಿಗೆ ಆ ಬಳಿಕ ಈ ಕೊಲೆಯ ರಹಸ್ಯ ಬಯಲಾಗತ್ತೆ. ಕೊಲೆ ಮಾಡಿದ್ದು ಯಾರು ಅನ್ನೋದು ಗೊತ್ತಾಗತ್ತೆ. ಇದೀಗ 24 ವರ್ಷದ ಮೋನಿಕಾ ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳೋದು ಬಿಟ್ಟು ಶೋಕಿಗಾಗಿ ಹೋಗಿ ಇದೀಗ ಜೈಲು ಸೇರುವಂತಾಗಿದೆ. ಪ್ರಕರಣವನ್ನ ಭೇದಿಸಿದಂತಹ ಪೊಲೀಸರು ಮೋನಿಕಾಳನ್ನ ಬಂಧಿಸಿ ಇದೀಗ ಜೈಲಿಗೆ ತಳ್ಳಿದ್ದಾರೆ. ಬೆಂಗಳೂರಿನಲ್ಲಿ ಇದ್ದ ಕೆಲಸವನ್ನ ಚೆನ್ನಾಗಿ ಮಾಡಿಕೊಂಡು ಅದರಲ್ಲೇ ಒಂದು ಸುಂದರ ಬದುಕು ಕಟ್ಟಿಕೊಳ್ಳಬಹುದಾಗಿತ್ತು ಮೋನಿಕಾ. ಆದ್ರೆ ಆಕೆ ಶೋಕಿಗೆ ಬಿದ್ದು ಇವತ್ತು ಅಡ್ಡದಾರಿಯನ್ನ ಹಿಡಿದು ಜೈಲು ಸೇರುವಂತಾಗಿದೆ. ಇವತ್ತು ಏನೇನೋ ಶೋಕಿಗೆ ಬಿದ್ದು ಅನೇಕರು ತಮ್ಮ ಜೀವನವನ್ನ ಬೇರೆ ಬೇರೆ ರೀತಿಯಲ್ಲಿ ಹಾಳು ಮಾಡ್ಕೊಳ್ತಾರೆ. ಈ ತರ ಶೋಕಿ ಅತಿಯಾದ್ರೆ ಏನಾಗತ್ತೆ ಅನ್ನೋದಕ್ಕೆ ಈ ಮೋನಿಕಾ ಬೆಸ್ಟ್ ಎಕ್ಸಾಂಪಲ್.